ಸುದ್ದಿ ಬಂದ ಮೇಲೆ ನನ್ನ ಗಮನಕ್ಕೆ ಬಂತು. ಗಮನಕ್ಕೆ ಬಂದ ಮೇಲೆ ನಾನು ಬೆಳಗ್ಗೆನೆ ಬಂದು ಅದನ್ನ ಗಮನಿಸ್ದೆ. ಬೆಳಗ್ಗೆನೆ ಬಂದು ಗಮನಿಸಿದ ತಕ್ಷಣ ಅಲ್ಲಿ ಯಾರು ಅನ್ಯ ವ್ಯಕ್ತಿಗಳು ಕಚೇರಿ ಒಳಗೆ ಬರ್ತಿದ್ದಂಗೆ ನಾನು ಬೆಳಗ್ಗೆಯಿಂದನೇ ಕ್ರಮ ತಗೊಂಡಿದ್ದೀನಿ. ಆಮೇಲೆ ನನ್ನ ಸಿಬ್ಬಂದಿಯನ್ನು ಕರೆದು ಅವ್ರಿಗೆ ಏನೇನು ಕ್ರಮ ಕೈಗೊಳ್ಬೇಕು, ಸಾರ್ವಜನಿಕ ಜೊತೆ ಯಾವ ರೀತಿ ನಡ್ಕೋಬೇಕು ಅನ್ನೋದನ್ನ ತಿಳಿಸಿದ್ದೀನಿ. ಮತ್ತು ಅನ್ಯ ವ್ಯಕ್ತಿಗಳು ಮತ್ತು ಯಾರು ಕಚೇರಿ ಒಳಗೆ ಬರ್ತಕ್ಕಂಥ ನಿಮ್ಮ ಮೇಲೆ ಕ್ರಮ ಕೈಗೊಳ್ತೀನಿ ಅಂತಲೂ ಕೂಡ ಹೇಳಿದ್ದೀನಿ. ಆಮೇಲೆ ಇತ್ತೀಚೆಗೆ ಈಗ ನೀವು ಬಂದ ಮೇಲೆ ನನಗೆ ನಮ್ಮ ಕಚೇರಿ ಆವರಣದಲ್ಲಿ ಶುಲ್ಕ ಸರ್ಕಾರಿ ಶುಲ್ಕ ಅದ ಎಕ್ಸಿಬಿಟ್ ಮಾಡಿರಲಿಲ್ಲ ನೋಡಿದೆ. ನಾನೇ ವೈಯಕ್ತಿಕವಾಗಿ ಗಮನಿಸಿದೆ, ಅದು ನನ್ನ ಗಮನಕ್ಕೆ ಬಂದಿಲ್ಲ, ಒಳಗಡೆ ಹಾಕಿರೋದು ಗಮನಕ್ಕೆ ಬಂದಿಲ್ಲ. ಅದು ಇನ್ನೊಂದು ಒಂದು ವಾರ ಆಗ್ತಿದ್ದಿನೊಳಗೆ ಅದನ್ನು ಸರ್ಕಾರಿ ಶುಲ್ಕ ಏನಿದೆ ಸಾರ್ವಜನಿಕ ಮಾಹಿತಿಗಾಗಿ ಹೊರಗಡೆ ಎಕ್ಸಿಬಿಟ್ ಮಾಡೋದನ್ನ ನಾನು ಕ್ರಮ ಕೈಗೊಳ್ತೀನಿ. ಇನ್ನೊಂದು ವಾರ ಹತ್ತಿಂದೊಳಗೆ ಅದು ಕ್ರಮ ಕೈಗೊಂಡು ಸಾರ್ವಜನಿಕ ಮಾಹಿತಿ ಒದಗಿಸ್ಕೊಡ್ತೀನಿ ಅಂತ ಭರವಸೆ ಕೊಡ್ತೀನಿ. ಸರ್, ಅದಲ್ಲದೆ ಇನ್ನು ಏನೇನು ಸಾರ್ವಜನಿಕವಾಗಿ ಮಾಹಿತಿ ಬೇಕೋ ಅದನ್ನೆಲ್ಲ ಮಾಡಿಸ್ತೀರಾ? ಸಾರ್ವಜನಿಕ ಏನೇನು ಮಾಹಿತಿ ಬೇಕೋ ಎಲ್ಲ ಮಾಹಿತಿಯನ್ನು ಸಾರ್ವಜನಿಕ ಒದಗಿಸ್ಕೊಡೋಂಥ ಕಾರಣ ಇಲ್ಲ ಇಲ್ಲ ನಾನು ಹೇಳಿದೆಲ್ಲ ಗಮನಿಸಿದ್ದೀನಿ. ಇವತ್ತು ಬೆಳಗ್ಗೆಯಿಂದನೇ ಕ್ರಮ ಕೈಗೊಂಡಿದ್ದೀನಿ. ಯಾವುದೇ ವ್ಯಕ್ತಿಗಳಾಗಲಿ ಸಾರ್ವಜನಿಕರು ನಾನು ಅವೈಲೇಬಿಲಿಟಿ ಇದ್ದಾಗ 24/7 ನನ್ನ ಚೇಂಬರ್ ಓಪನ್ ಆಗಿರುತ್ತೆ. ಸಾರ್ವಜನಿಕರು ಅವ್ರ ಕುಂದುಕೊರತೆಗಳನ್ನು ನೇರವಾಗಿ ನನ್ನ ಗಮನಿಸ್ಬೋದು, ನನ್ನ ಸಂಪರ್ಕಿಸ್ಬೋದು. ಸಂಪರ್ಕ ತಕ್ಷಣ ಅವ್ರ ಕಾರ್ಯಕ್ರಮಗಳು ಅವ್ರ ಕುಂದುಕೊರತೆಗಳೇನಾಗಿದೆ ಅದು ತಕ್ಷಣ ಬಗೆಹರಿಸ್ಕೊಡ್ತೀನಿ. ಆಯಿತಾ? ನಾನು ಇಲ್ಲೇ ಸಂದರ್ಭದಲ್ಲಿ ನನ್ನ ಸಿಮ್ಮತಿನ ಬೇಕಾದ್ರೆ ಸಂಪರ್ಕ ಮಾಡ್ಬೋದು. ಅದು ಬಿಟ್ಟು ಸಾರ್ವಜನಿಕ ಬಿಟ್ಟು ಅನ್ಯ ವ್ಯಕ್ತಿಗಳನ್ನ ಇವತ್ತಿಂದನೇ ಯಾರು ಸೇರಿದಾಗ ನಾನು ನಮ್ಮ ಸಿಬ್ಬಂದಿಗೂ ಸೂಚನೆ ನೀಡಿದ್ದೀನಿ, ಅದು ಕ್ರಮ ಕೈಗೊಂಡಿದ್ದೀನಿ, ಅದು ಆಗುತ್ತೆ. ನಿಮ್ಮ ಹೆಸರು? ನನ್ನ ಹೆಸರು ಪ್ರಭುಸ್ವಾಮಿ, ಪ್ರಾದೇಶಿಕ ಸಾರಿಗೆ ಅಧಿಕಾರಿಗಳು. ಇಲ್ಲಿ ನಾನು ವರ್ಕ್ ಮಾಡ್ತಾ ಅಡಿಷನಲ್ RTO ಆಗಿ ಕೆಲಸ ಮಾಡ್ತಾ ಇದ್ದೀನಿ. ಹೆಚ್ಚುವರಿ ಪ್ರಾದೇಶಿಕ ಸಾರಿಗೆ ಆಗಿ ಕರ್ತವ್ಯ ನಿರ್ವಹಿಸ್ತಾ ಇದ್ದೀನಿ.